ನಮಸ್ಕಾರ ಸಮಗ್ರ ಸುದ್ದಿಗಳ ಸಂಗಮ ಕಲ್ಪತರು ವಾರ್ತೆಗಳಿಗೆ ಸ್ವಾಗತ ನಾನು ಹರ್ಷಿತಾ ಇದೀಗ ವಾರ್ತೆಗಳ ವಿವರ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜೆಡಿಎಸ್ ಶಾಸಕ ಗೌರಿಶಂಕರ್ಗೆ 44ನೇ ವರ್ಷದ ಜನ್ಮದಿನದ ಸಂಭ್ರಮ ಕಳೆದ ಬಾರಿ ಬರ್ತ್ಡೇ ಆಚರಣೆಯಿಂದ ದೂರ ಉಳಿದಿದ್ದ ನೆಚ್ಚಿನ ನಾಯಕನ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಕಾರ್ಯಕರ್ತರು ಆಚರಿಸಿ ಸಂತಸ ಹಂಚಿಕೊಂಡರು ಇದರ ವರದಿ ಇಲ್ಲಿದೆ ನೋಡಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬಳ್ಳಿಗೆರೆಯ ಶಾಸಕ ಡಿಸಿ ಗೌರಿಶಂಕರ್ ನಿವಾಸದಲ್ಲಿ ಹುಟ್ಟುಹಬ್ಬದ ವಾತಾವರಣ ನೂರಾರು ಕಾರ್ಯಕರ್ತರು ಅಭಿಮಾನಿಗಳು ಸ್ನೇಹಿತರು ಕುಟುಂಬದವರು ನೆಚ್ಚಿನ ಮನೆಮಗ ಶಾಸಕ ಪ್ರೀತಿಯ ಅಣ್ಣನಿಗೆ ಶುಭಾಶಯ ಕೋರಲು ಜಮಾಯಿಸಿದರು ಕಾರ್ಯಕರ್ತರೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಶಾಸಕ ಗೌರಿಶಂಕರ್ ತಮ್ಮ ಜನ್ಮದಿನವನ್ನು ಆಚರಿಸಿಕೊಂಡರು क्षेत्र जनते आय्के क्षेत्र मतदान ऋणव अभिवृद्धि कार्य मूलक तीस जनर नंबिकेन उलिकले कोटिगिं अनदानवन रस्ते चरणी डापरीकरण समुदाय भवन सरकारी शाले जीर्णोद्धार केरे हेमवती हरिसुवुदु योजने सेरदंते हलवु अभिवृद्धि कार्य हिंदे कांग्रेस जेडीएस मैत्री सरकार क्षेत्र ಕೋಟಿ ರೈತರ ಸಾಲವನ್ನ ಮಾಡಲಾಗಿದೆ ಎಂದು ಹೇಳಿದರು ಶಾಸಕ ಗೌರಿಶಂಕರ್ ಸುಮಾರು 1200 ಕೋಟಿ ರೂಪಾಯಿ ಹೆಚ್ಚು ಕೆಲಸ ಮಾಡುವಂತ ಕೆಲಸಗಳು ಇವತ್ತು ನಮ್ಮ ತಾಲೂಕಲ್ಲಿ ನಡೆಯತಾ ಇದೆ ಬಹಳ ಅಚ್ಚುಕಟ್ಟಾಗಿ ಯಾವತ್ತೂ ನಾನು ರಾಜಕಾರಣಿಯಾಗಿ ನಿಮ್ಮ ಜೊತೆ ಇಲ್ಲ ನಿಮ್ಮ ಜೊತೆ ನಾನು ನಿಮ್ಮ ಮನೆ ಮಗನಾಗಿ ದೊಡ್ಡವರಿಗೆ ಮಗನಾಗಿ ಚಿಕ್ಕವರಿಗೆ ಅಣ್ಣ ತಮ್ಮನಾಗಿ ನಿಮ್ಮ ಜೊತೆ ಕೆಲಸ ಮಾಡಿದ್ದೇನೆ ಯಾವತ್ತೂ ಕೂಡ ಎಂಎಲ್ಎ ಅನ್ನುವಂತ ಹಾವನ್ನ ನಾನು ಇಟ್ಟುಕೊಂಡು ಬಂದೇ ಇಲ್ಲ ನಿಮಗೆಲ್ಲ ಗೊತ್ತಿದೆ ಆ ವಿಶ್ವಾಸಕ್ಕೆ ಇವತ್ತು ಇಷ್ಟೋ ಜನ ಸೇರಿಸಿ ಆರೈಸಬೇಕು ಅವನಿಗೆ ಅಂತವನಿ ಒಬ್ಬ ಇದ್ರೆ ಇನ್ನು ಸಾವಿರಾರು ಜನಕ್ಕೆ ಉಪಯೋಗ ಆಗ್ತದೆ ಒಳ್ಳೇದು ಮಾಡ್ತಾನೆ ಅನ್ನುವಂತ ಆ ಒಂದು ದೊಡ್ಡ ಶಕ್ತಿ ನೀವು ಏನು ಕೊಟ್ಟಿದ್ರೋ ನಾನು ಇವತ್ತು ನಿಮಗೆ ಪ್ರಾಮಿಸ್ ಮಾಡ್ತೀನಿ ನನ್ನ ಕೊನೆ ಉಸಿರವರೆಗೂ ಯಾವುದೇ ಕಾರಣಕ್ಕೂ ಕೂಡ ನನ್ನ ಜನರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಲ್ಲ ಯಾವತ್ತೂ ಕೂಡ ನನ್ನ ಪಕ್ಷದ ಕಾರ್ಯಕರ್ತರು ಎಲ್ಲೂ ಕೂಡ ತಲೆ ಬಗ್ಗಿಸುವಂತ ಕೆಲಸ ಈ ನಿಮ್ಮ ಮನೆ ಮಗ ಗೌರಿಶಂಕರ್ ಮಾಡಲ್ಲ ಬರೂರು ಬರುವ ಕೆಲಸ ಮಾಡಲ್ಲ ಏನು ಭರವಸೆ ಕೊಟ್ಟಿದ್ವೋ ಈ ವರ್ಷದ ಕೆಲಸ ನಾವೆಲ್ಲರೂ ಪ್ರಾಮಾಣಿಕವಾಗಿ ಮಾಡೋಣ ಅಂತ ಕೂಡ ವಿಶೇಷವಾಗಿ ತಮಗೆ ಹೇಳ್ತ ಈ ಭಾಷಣ ಮಾಡುವಂತ ಸಂದರ್ಭ ಅಲ್ಲ ಯಾಕಂದ್ರೆ ನಾನು ಭಾಷಣ ಮಾಡೋದಕ್ಕಿಂತ ಎಲ್ಲ ಊರಿಗೂ ಸಹಜವಾಗಿ ಬರ್ತಾ ಇರ್ತೀನಿ ಭೇಟಿ ಆಗ್ತೀನಿ ಬೆಸ್ಟ್ ಸುಖ ಕೇಳ್ತಾ ಇರ್ತೀನಿ 24x7 ನಮ್ಮ ನಿಮ್ಮ ಪ್ರೀತಿ ಹಿಂಗೆ ಇರುತ್ತೆ ನನ್ನ ಪ್ರೀತಿ ಯಾವ ಸಹಾಯ ಬರೋದು ಅಂದ್ರೆ ನಾವು ಯಾವತ್ತು ಮಣಿಗೆ ಹೋಗ್ತೀರೋ ಅವತ್ತು ನನ್ನ ಪ್ರೀತಿ ಕಮ್ಮಿ ಆಗೋದು ಬಿಟ್ರೆ ಏನ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನನ್ನ ವಿಶ್ವಾಸ ಪ್ರೀತಿ ನಿಮ್ಮ ಜೊತೆ ಇರುತ್ತೆ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ನಿಮಗೆ ಅಂತ ಇಲ್ಲಿ ಕರೆಸಿ ನೀವೆಲ್ಲರೂ ಬಹಳ ಒಂದು ಅದ್ದೂರಿಯಾದಂತ ಒಂದು ಆಶೀರ್ವಾದ ದೇವಾನುದೇವತೆಗಳು ವಿಶೇಷವಾಗಿ ನಮ್ಮ ಪಾಪಣ್ಣ ಪಾಪಣ್ಣ ಸಾಹೇಬರು ಧರ್ಮದರ್ಶಿಗಳು ಇವರ ಆಶೀರ್ವಾದಗಳೊಂದಿಗೆ ಇವತ್ತು ದೊಡ್ಡ ಮಟ್ಟ ಕಾರ್ಯಕ್ರಮ ಏನು ಆಯೋಜನೆ ಮಾಡಿದರೆ ನಿಮ್ಗೆಲ್ಲರೂ ಕೂಡ ವಿಶೇಷವಾಗಿ ನನ್ನ ರುಜುಕೊಳ್ಬಾರಂತ ಮತ್ತೆ ನನ್ನ ತಂದೆಯವ್ರನ್ನ ಇವತ್ತಿನ ದಿವಸ ಗಮನಿಸ್ಕೊಂಡು ಅವರ ಆಶೀರ್ವಾದವನ್ನು ಕೂಡ ನಾನು ಬೇಡ್ತಾ ಜೊತೆಗೆ ನನ್ನ ಅಣ್ಣ ತಮ್ಮಂದಿರು ನನ್ನ ತಮ್ಮ ಕೂಡ ಬಂದಾನೆ ವೇಣುಗೋಪಾಲ್ ಅಂತೇಳಿ ಅವನು ನನ್ನ ಮಗ ರಾಹುಲ್ ಗೌಡ ಅಂತೇಳಿ ನನ್ನ ಮಗ ಅವನು ನಮ್ಮ ಅಣ್ಣನ ಮಗ ಅಭಿಷೇಕ್ ಅಂತೇಳಿ ಎಲ್ಲರೂ ಕೂಡ ಭಾಗವಹಿಸಿದೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡಿದ್ರು ಪ್ರತಿಯೊಬ್ಬರು ಕೂಡ ಯಾರು ಅಮಿತಾ ಮಹೋಸ್ಕರಿ ಸ್ಟೇಜ್ ಮೇಲೆ ಬಿಟ್ಟಿಲ್ಲ ಹಂಗೆ ಹಿಂಗೆ ಅಂತೇಳಿ ಸ್ವಲ್ಪ ಶಿಸ್ತಾಗಿರ್ಬೇಕು ಕೋವಿಡ್ ನ ಮೇಂಟೈನ್ ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕೆಲವು ನಿಬಂಧನೆಗಳು ಹಾಕೊಂಡಿದ್ದೀವಿ ಯಾರು ಅಮಿತಾ ಮಹೋಸ್ಕರಿ ಅಕಸ್ಮಾತ್ ಏನಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಈ ಸಭೆಯಲ್ಲಿ ನಿಮ್ಗೆಲ್ಲರೂ ಕೂಡ ನನ್ನ ತಲೆಬಾಗಿ ನಿಮಗೆ ಕ್ಷಮೆ ಕೇಳ್ಬಿಟ್ಟಿನಿ ಅಂತ ಕೂಡ ವಿಶೇಷವಾಗಿ ನಿಮ್ಗೆ ಅಂತ ಕರೆಸಿ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲ ತಾಯಂದ್ರು ಹಿರಿಯರು ಬಂಧುಗಳು ಎಲ್ಲ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ನನ್ನ ಕ್ಷೇತ್ರದಲ್ಲಿ ಜನರು ಕಷ್ಟಗಳನ್ನು ಅನುಭವಿಸುವುದು ಸರಿಯಲ್ಲ ನಿತ್ಯ ಕಷ್ಟಗಳನ್ನು ಆಲಿಸುವಲ್ಲಿ ಗ್ರಾಮಾಂತರದ ಜೆಡಿಎಸ್ ಕಾರ್ಯಕರ್ತರು ಪ್ರವೃತ್ತರಾಗಿದ್ದಾರೆ ತುಮಕೂರು ಗ್ರಾಮಾಂತರದ ಯಾವುದೇ ಗ್ರಾಮದಲ್ಲಿ ಸಮಸ್ಯೆ ಆಗಿದೆ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭರಿನಕ್ಕೆ ಸಂತೋಷವೇ ಉಡುಗೊರೆಯೋ
ಅಲ್ಲಿನ ಜನರು ಕಷ್ಟದಲ್ಲಿ ಇದ್ದಾರೆ ಅಂತ ತಿಳಿಸಿದರೆ ನಾನು ಅಲ್ಲಿಗೆ ಧಾವಿಸುತ್ತೇನೆ. ಇದು ನನ್ನ ತಂದೆ ಮಾಜಿ ಸಚಿವ ಚನ್ನಿಕಪ್ಪ ಅವರಿಂದ ಬಂದಂತಹ ಸಂಸ್ಕೃತಿ. ನಮ್ಮನ್ನ ನಂಬಿಕೊಂಡು ಬರುವ ಜನರಿಗೆ ನಾವು ಸಹಾಯ ಹಸ್ತ ಮಾಡಬೇಕಿದೆ. ಮಾಜಿ ಸಚಿವ ಚನ್ನಿಕಪ್ಪ ಜನರಿಗಾಗಿ ಬದುಕಿದ ವ್ಯಕ್ತಿ. ಇನ್ನು ಅವರ ಮಕ್ಕಳಾದ ನಾವು ಜನರೊಂದಿಗೆ ಬದುಕುವುದನ್ನ ರೂಢಿಸಿಕೊಂಡಿದ್ದೇವೆ. ತುಮಕೂರು ಗ್ರಾಮಾಂತರ ಅಲ್ಲದೆ ಜಿಲ್ಲೆಯ ಯಾವ ತಾಲೂಕಿನಿಂದಲೂ ಬಂದು ಸಹಾಯ ಕೇಳಿದರೆ ನಾವು ಬರೀ ಕೈಯಲ್ಲಿ ಕಳಿಸುವುದಿಲ್ಲ, ದೇವರು ಕರುಣಿಸಿದಷ್ಟು ಕಳಿಸುತ್ತೇನೆ. ಇಲ್ಲಿ ಸೇರಿರುವಂತಹ ಅಪಾರವಾದ ಭಕ್ತ ಸಮೂಹದ ಮುಂದೆ ಹೇಳುತ್ತೇನೆ, ನಾನು ಈ ಕ್ಷೇತ್ರದ ಜನರನ್ನ ಯಾವತ್ತೂ ಮರೆಯುವುದಿಲ್ಲ ಎಂದರು. ಶಾಸಕರ ಹುಟ್ಟುಹಬ್ಬದ ಅಂಗವಾಗಿ ವಿಕಲಚೇತನರಿಗೆ 500 ಬೈಸಿಕಲ್ಗಳನ್ನು ವಿತರಿಸಲಾಯಿತು. ಉಚಿತವಾಗಿ ಬಿಪಿ, ಶುಗರ್, ಕಣ್ಣಿನ ತಪಾಸಣೆ, ಹೃದಯ ರೋಗ, ಸ್ತನ ಕ್ಯಾನ್ಸರ್, ಆಯುರ್ವೇದ ಪರೀಕ್ಷೆ, ಫೈಲ್ಸ್, ಹಾರ್ನಿಯಾ, ಅಪೆಂಡಿಸ್, ಪಿತ್ತಕೋಶದಲ್ಲಿ ಕಲ್ಲು ತಪಾಸಣೆ ಮತ್ತು ಚಿಕಿತ್ಸೆ ಮುಂತಾದ ರೋಗಗಳಿಗೆ ಆರೋಗ್ಯ ಶಿಬಿರವನ್ನು ನಡೆಸಲಾಯಿತು. ಶಾಸಕರಿಗೆ ಕಾರ್ಯಕರ್ತರು, ಅಭಿಮಾನಿಗಳು ಸನ್ಮಾನಗಳ ಮೂಲಕ ಶುಭಾಶಯಗಳ ಮಹಾಪೂರ್ವೇ ಹರಿದು ಬಂದಿತ್ತು. ಚಂದನ್ ದೊಡ್ಡೇರಿ, ಈ ನ್ಯೂಸ್ ಟಿವಿ, ತುಮಕೂರು ಗ್ರಾಮಾಂತರ. ಜನಪ್ರಿಯ ಶಾಸಕ ಧೀಮಂತ ಹೋರಾಟಗಾರ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಡಿಸಿ ಗೌರಿಶಂಕರ್ ಅಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಬೆಳಕುಂಬ ವೆಂಕಟೇಶ್, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಅಧ್ಯಕ್ಷರು, ಪರಿಶಿಷ್ಟ ಜಾತಿ ವಿಭಾಗ, ತುಮಕೂರು ಗ್ರಾಮಾಂತರ ಕ್ಷೇತ್ರ. ಗೌರಿಶಂಕರ್ ಅಣ್ಣನವರಿಗೆ 44ನೇ ವರ್ಷದ ಜನ್ಮದಿನದ ಶುಭಾಶಯಗಳು. ಭಗವಂತ ಅವರಿಗೆ ಆಯುಷ್ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ಭಾಳ ಹೆಮ್ಮೆ ಅನಿಸುತ್ತೆ, ಅಂಥ ಶಾಸಕರು ನಮ್ಮ ಪಕ್ಷದಲ್ಲಿರೋದ್ರಿಂದ ನಮಗೂ ಉತ್ತೇಜನ, ನಾವು ರಾಜಕಾರಣ ಮಾಡೋದಕ್ಕೆ ಅಂಥವ್ರ ಜೊತೆ ಇದೀವಲ್ಲಪ್ಪ ಅನ್ನೋದು. ಕಾರಣ ಇಷ್ಟೇ, ಸರ್ವೃದಯಿ ಅವ್ರ ಕುಟುಂಬ, ಅನ್ನದಾಸೋಹ ಮಾಡೋದ್ರಲ್ಲಿ ಪ್ರಮುಖವಾದಂಥದ್ದು, ವಿದ್ಯಾದಾನ ಮಾಡೋದ್ರಲ್ಲಿ ಭಾಳ ಪ್ರಮುಖವಾದಂಥದ್ದು. ಅವರು ಕೂಡ ಅವರ ತಂದೆಯವರಾದಂಥ ಮಾಜಿ ಸಚಿವರಾದಂಥ ಚನ್ನಿಗಪ್ಪಾಜಿಯವರ ಹಾಕೊಟ್ಟಂಥ ದಾರಿಯಲ್ಲಿ, ದೇವೇಗೌಡರ ಮಾರ್ಗದರ್ಶನದಲ್ಲಿ, ಕುಮಾರಣ್ಣನ ಅವರ ಆಶೀರ್ವಾದದಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಹಸಿದು ಬಂದಂತೆ ಅವರಿಗೆ ಆಹಾರ ಕೊಡೋದ್ರಿಂದ ಹಿಡಿದು ವಿದ್ಯೆಯೂ ಕೂಡ ಬಡವರಿಗೆ ಉಚಿತವಾಗಿ ಕೊಡೋದ್ರ ಮುಖಾಂತರ ಗ್ರಾಮಾಂತರ ಕ್ಷೇತ್ರವನ್ನು ವಿಭಿನ್ನವಾಗಿ ಅಭಿವೃದ್ಧಿಗೊಳಿಸೋದ್ರಲ್ಲಿ ಪಣ ತೊಟ್ಟಿರುವಂಥ ಮಿತ್ರರು, ಆತ್ಮೀಯರು, ಸಹೋದರರ ಸಮಾನವಾದಂಥ ಗೌರಿಶಂಕರಣ್ಣನವರಿಗೆ ಆ ಭಗವಂತ ಹೆಚ್ಚಿನ ಆಯಸ್ಸು ಆರೋಗ್ಯವಾಗಿ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಜನಪ್ರಿಯ ಶಾಸಕ ಧೀಮಂತ ಹೋರಾಟಗಾರ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಡಿಸಿ ಗೌರಿಶಂಕರ್ ಅಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗೋಪಾಲಗೌಡ ಕೆ, ಕರವೇ ಅಧ್ಯಕ್ಷರು ಹೊನ್ನುಡಿಕೆ, ಶ್ರೀಮತಿ ಗೀತಾ ಗಂಗಬೈಲಪ್ಪ ಜೆಡಿಎಸ್ ಮುಖಂಡರು ಹೊನ್ನುಡಿಕೆ ಜಿಲ್ಲಾ ಪಂಚಾಯತಿ ಕ್ಷೇತ್ರ, ಶ್ರೀನಿವಾಸ್ ಸೋಪನಹಳ್ಳಿ. ಅವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳಿಬೇಕು ನಮ್ಮೆಲ್ಲರ ಆಶಾ ಕಿರಣ ಗೌರಿಶಂಕರ್. ಯಾಕೆ ಅಂದ್ರೆ ಅವ್ರ ತಂದೆಯವ್ರ ಕಾಲದಿಂದನೂ ಅನ್ನ ಹಾಕಿದ್ದಾಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ಅವ್ರಿಗೆ ಅವ್ರ ಕೊಡುಗೆ ದಾನಿ ಅಂತಲೇ ಅವ್ರ ಕುಟುಂಬಕ್ಕೆ ಬಂದಿದೆ. ಆ ರೀತಿ ಬೆಳೆದು ಬಂದ ವ್ಯಕ್ತಿ, ಮತ್ತು ಬಡವ್ರ ಕಷ್ಟ ಅರ್ಥ ಮಾಡ್ಕೊಂಡಿರೋರು, ನಡೆ ಮಾಡ್ತಾ ತಿಳ್ಕೊಂಡಿರೋರು ಏಕೈಕ ತುಮಕೂರು ಜಿಲ್ಲೆ ಇದ್ದರೆ ಅದು ಶ್ರೀಮಾನ್ ಗೌರಿಶಂಕರ್. ಅವರು ಇನ್ನೂ ಹೆಚ್ಚಿನವಾಗಿ ಬೆಳಿಬೇಕು, ಜಿಲ್ಲೆ ಮಂತ್ರಿ ಆಗಬೇಕು ಅಂತ ನಮ್ಮ ಆಸೆ. ಮತ್ತು ತುಮಕೂರು ಗ್ರಾಮಾಂತರಕ್ಕೆ ಸುಮಾರು ಅನುದಾನಗಳು ತಂದಿದ್ದಾರೆ. ಮತ್ತು ಈ ಕೋವಿಡ್ ಎರಡು ಟೈಮ್ ಕೋವಿಡಲ್ಲೂ ಸುಮಾರು ನನಗೆ ಗೊತ್ತಿದ್ದಂಗೆ 50-70,000 ಕಿಟ್ ಹಂಚಿದ್ದಾರೆ ಫಸ್ಟ್ ವೇವಲ್ಲೇ. ನೆಕ್ಸ್ಟ್ ಶಂಕರಣ್ಣ, ನೀವು ಮಂತ್ರಿಯಾಗಿ ಬರಬೇಕು, ನಮ್ಗೆ ಅದೇ ಆಸೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ, ನಿಮ್ಮ ಕುಟುಂಬ ಸದಾಕಾಲ ಹೀಗೇ ಇರಿ, ನಿಮ್ಮ ಬೆಳವಣಿಗೆ ಇನ್ನೂ ಹೆಚ್ಚಿನವಾಗಿರಲಿ. ಜನಪ್ರಿಯ ಶಾಸಕ ಧೀಮಂತ ಹೋರಾಟಗಾರ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಡಿಸಿ ಗೌರಿಶಂಕರ್ ಅಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ನಾಗರತ್ನ ಡಿಎಂ ಮಹಾಪ್ರಧಾನ ಕಾರ್ಯದರ್ಶಿ ತಾಲೂಕು ಮಹಿಳಾ ಘಟಕ ತುಮಕೂರು ಗ್ರಾಮಾಂತರ. ತುಮಕೂರು ಗ್ರಾಮಾಂತರ ಜನಪ್ರಿಯ ಶಾಸಕರು, ಆತ್ಮೀಯರು, ನಮ್ಮ ತುಮಕೂರು ಜಿಲ್ಲೆಯ ಜನತಾ ಜಾಥಾ ಮುಖಂಡರಾದಂಥ ಶ್ರೀ ಗೌರಿಶಂಕರ್ ನಲವತ್ನಾಲ್ಕನೇ ಹುಟ್ಟುಹಬ್ಬದ ಶುಭಾಶಯಗಳು. ಈ ಸಂದರ್ಭದಲ್ಲಿ ಅವರಿಗೆ ನಾನು ಭಗವಂತ ಇನ್ನೂ ಹೆಚ್ಚಿನ ಅಧಿಕಾರ, ಅಂತಸ್ತು, ಐಶ್ವರ್ಯ, ಅಧಿಕಾರ ಎಲ್ಲ ನೀಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಕರೋನಾ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಗೌರಿಶಂಕರ್ನವರು ಎರಡು ಬಾರಿ ಸುಮಾರು 65,000 ಹೆಚ್ಚು ಕಿಟ್ಗಳನ್ನು ನೀಡಿದ್ದು ನಾವು ನೋಡಿದ್ದೀವಿ. ಮತ್ತು ಈ ವರ್ಷದ ಕರೋನಾ ಇದರಲ್ಲಿ ಅವರು ಕೊಡಗಿನಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೋವಿಡ್ ಕೇಂದ್ರವಾಗಿ ಪರಿವರ್ತನೆ ಮಾಡಿ ಉಚಿತ ಆಂಬುಲೆನ್ಸ್ ನೀಡೋದ್ರ ಮುಖಾಂತರ ಜನಮುಖಿಯಾಗಿ, ಸ್ನೇಹಮುಖಿಯಾಗಿ ಕೆಲಸ ಮಾಡಿದ್ದಾರೆ. ಅವ್ರ ತಂದೆ ಚನ್ನಿಗಪ್ಪಾಜಿ ಅವರು ನಮಗೆಲ್ಲ ಮಾರ್ಗದರ್ಶಕರು, ಹಿರಿಯರು, ಮಾಜಿ ಸಚಿವರು.
ಈ ರಾಜ್ಯ ಕಟ್ಟಂತಹ ಅತ್ಯಂತ ಅಪರೂಪದ ರಾಜಕಾರಣಿ. ಅವರು ಹಾಕೊಟ್ಟ ದಿಕ್ಕಿನಲ್ಲಿ ಸಂದರ್ಶಿ ಗೌರಿಶಂಕರ್ನವರು ನಡೆದಿರ್ಕೋ ನಮಗೆಲ್ಲ ಒಂದು ಹೆಮ್ಮೆಯ ಸಂಗತಿ. ನಾವು ಅವರಿಗೆ ತುಮಕೂರು ಜಿಲ್ಲಾ ಜನತಾದಳ ಜಾತ್ಯತೀತ ಪಕ್ಷದ ಪರವಾಗಿ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತೇನೆ. ಜನನಾಯಕ ಧೀಮಂತ ಹೋರಾಟಗಾರ ಬಡವರ ಬಂಧು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಧ್ವನಿಯಾಗಿರ್ತಂತಹ ಗೌರಿಶಂಕರ್ನವರಿಗೆ 44ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೀರ್ತಿ ಕೊಟ್ಟು ಇನ್ನೂ ಅವರು ಉತ್ತುಂಗ ಶಿಖರಕ್ಕೇರಲಿ ಅಂತ ಹೇಳಿ ಆ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಲೀಲಾವತಿ ಮಂಜುನಾಥ್, ತಿಮ್ರಜ್ನಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಶಂಕರಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಜನಪ್ರಿಯ ಶಾಸಕ ಧೀಮಂತ ಹೋರಾಟಗಾರ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಡಿಸಿ ಗೌರಿಶಂಕರ್ ಅಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಪ್ರದೀಪ್ ಎಂಪಿ, ಮುದಗಿರೆ ಗ್ರಾಮ ಪಂಚಾಯತಿ ಸದಸ್ಯರು, ಬುಗುಡನಹಳ್ಳಿ ಗ್ರಾಮ ಪಂಚಾಯತಿ. ಜನಪ್ರಿಯ ಶಾಸಕ ಧೀಮಂತ ಹೋರಾಟಗಾರ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಡಿಸಿ ಗೌರಿಶಂಕರ್ ಅಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ರಾಮಾಂಜನೇಯ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ಜೆಡಿಎಸ್ ಮುಖಂಡರು, ಅಧ್ಯಕ್ಷರು, ವಾಲ್ಮೀಕ ಸೌಹಾರ್ದ ಸಹಕಾರಿ ನಿಗಮ ತುಮಕೂರು. 44 ತುಂಬಿ 45ನೇ ವರ್ಷದ ಕಾಲಿಡ್ತಿದ್ದಾರೆ ನಮ್ಮ ತುಮಕೂರು ಗ್ರಾಮಾಂತರ ಗೌರಿಶಂಕರ್ ಎಮ್ ಎಲ್ ಎ ಸಾಹೇಬ್. ಇವತ್ತು ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಜನಸೇವೆ ಮಾಡೋದಕ್ಕೆ ಅವರು ಒಳ್ಳೆ ಅವಕಾಶನ ಸಿಗಲಿ, ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಲಿ ಅಂತೇಳಿ ನಾನು ತುಮಕೂರು ಗ್ರಾಮಾಂತರ ಜೆ ಡಿ ಎಸ್ ಕಾರ್ಯಕರ್ತರ ಇಂದ ಅವ್ರಿಗೆ ಶುಭ ಕೋರುತ್ತಾ ಅವ್ರಿಗೆ ಒಳ್ಳೇದು ಮಾಡಲಿ ದೇವರು. ಜನ ಇವತ್ತೇನು ವೋಟ್ ಕೊಟ್ಟಿದ್ದಾರೆ ಅವರ ಋಣ ತೀರಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಿನಿಸ್ಟರ್ ಆಗಲಿ, ಅವರು ಮಿನಿಸ್ಟರ್ ಆಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ, ಆ ಅವಧಿಯಲ್ಲಿ ಮಿನಿಸ್ಟರ್ ಆಗಿ ಒಳ್ಳೆ ಕೆಲಸ ಮಾಡಲಿ ಅಂತೇಳಿ ನಾವು ಶಂಕರಣ್ಣರಲ್ಲಿ ನಾವು ಕೇಳ್ಕೊಂತ ಈ ಶುಭ ಮೂಲಕ ಜನರ ಏನು ನಮ್ಮ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜೆ ಡಿ ಎಸ್ ಕಾರ್ಯಕರ್ತರ ಮೂಲಕ ನಾನು ಅವರಿಗೆ ಶುಭ ಕೊಡ್ತಾ ಇದ್ದೀನಿ. ಶಿಸ್ತು ಸಮಯ ಪಾಲನೆಯಲ್ಲಿ ಪಕ್ಕ, ಮಕ್ಕಳಿಗೆ ಈ ಶಿಕ್ಷಕಿ ಅಂದ್ರೆ ಅಚ್ಚುಮೆಚ್ಚು, ಸಹೋದ್ಯೋಗಿಗಳೊಂದಿಗೆ ಕೂಡ ಉತ್ತಮ ಬಾಂಧವ್ಯ ಇದ್ರೆ ಇಂತಹ ಟೀಚರ್ ಇರಬೇಕು ಅನ್ನೋ ಗ್ರಾಮಸ್ಥರ ನೆಚ್ಚಿನ ಶಿಕ್ಷಕಿ. ಶಾಲೆಗೆ ಅಂತ ಹೊರಟ ಪ್ರಭಾರ ಎಚ್ ಎಂ ತಲುಪಿದ್ದು ಮಾತ್ರ ಬಾರದ ಲೋಕಕ್ಕೆ. ಇವರ ಹೆಸರು ಶಶಿಕಲಾ ಅಂತ. ಶಶಿಕಲಾ ಟೀಚರ್ ಅಂತಾನೆ ಎಲ್ಲರಿಂದ ಕರೆಸಿಕೊಳ್ಳುವ ಶಿಕ್ಷಕಿ. ಶಾಲೆಗೆ ಅಂತ ಹೊರಟವರು ಇವರು ತಲುಪಿದ್ದು ಮಾತ್ರ ಬಾರದ ಲೋಕಕ್ಕೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕುಂದ್ರನಹಳ್ಳಿ ಶಾಲೆಯಲ್ಲಿ ಪ್ರಭಾರ ಎಚ್ ಎಂ ಆಗಿ ಸೇವೆ ಸಲ್ಲಿಸುತ್ತಿದ್ರು. ಇನ್ನೇನು ಶಾಲೆಯನ್ನ ತಲುಪಬೇಕಿತ್ತು, ಆದ್ರೆ ವಿಧಿಯ ಆಟವೇ ಬೇರೆಯಾಗಿತ್ತು ಅನ್ಸುತ್ತೆ. ಶಾಲೆಯ ತಲುಪುವ ವೇಳೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಬಂಡಿಹಳ್ಳಿ ನಿವಾಸಿಯಾಗಿದ್ದ ಶಿಕ್ಷಕಿ ಶಶಿಕಲಾ ನಡು ರಸ್ತೆಯಲ್ಲಿ ನರಳಾಡಿ ಪ್ರಾಣ ಬಿಟ್ಟಿದ್ರು. ಮಾರಶೆಟ್ಟಿಹಳ್ಳಿ ಕ್ಲಸ್ಟರ್ನಲ್ಲಿ ಶಾಲಾ ಸಭೆ ಮುಗಿಸಿ ಕುಂದ್ರನಹಳ್ಳಿ ಶಾಲೆಗೆ ಬರುವಾಗ ಅಪಘಾತ ಸಂಭವಿಸಿದೆ. ತಮ್ಮ ಸಹೋದ್ಯೋಗಿ ಬೈಕ್ನಲ್ಲಿ ಬರುವಾಗ ಯಮಸ್ವರೂಪಿ ಲಾರಿ ಶಿಕ್ಷಕಿ ಶಶಿಕಲಾ ಅವರನ್ನ ಬಲಿ ತೆಗೆದುಕೊಂಡಿದೆ. ಅಪಘಾತ ಭೀಕರತೆ ಎಷ್ಟಿತ್ತು ಅಂದ್ರೆ ಮೃತ ಶಿಕ್ಷಕಿಯ ಗುರುತೇ ಸಿಗದಂತಾಗಿತ್ತು. ಟೀಚರ್ ಸರ್ ಮೀಟಿಂಗ್ ಮುಗಿದ್ರು ಅವ್ರು ಯಾವತ್ತೂ ಮನೆಗೆ ಹೋಗ್ತಿರ್ಲಿಲ್ಲ ಸ್ಕೂಲ್ಗೆ ಹೋಗೋರು. ಇವತ್ತು ನನಗೆ ಸ್ಕೂಲಲ್ಲಿ ತುಂಬ ಕೆಲಸ ಇದೆ ಕಣಮ್ಮ, ಹೋಗ್ತೀನಿ ನಾನು, ಅಟ್ಲೀಸ್ಟ್ ಊಟ ಮಾಡ್ಕೊಂಡು ಹೋಗಿರೋಂತೀರಿ, ಯಾರ ಹತ್ರ ಬಿಡಿಸ್ತೀನಿ, ಇಲ್ಲ ನಾನು ಹೋಗ್ತೀನಿ, ತುಂಬ ಕೆಲಸ ಐತೆ ಸ್ಕೂಲ್. 31 ವರ್ಷ ಆಗಿತ್ತು ಕುಂದೂರಳ್ಳಿ ಸ್ಕೂಲಲ್ಲಿ ಪ್ರಭಾರಿ ಎಚ್ ಎಂ ಆಗಿ ಕೆಲಸ ಮಾಡ್ತಿರೋದು. ಈಗ ಇವತ್ತು ಎಚ್ ಎಂ ಮೀಟಿಂಗ್ ಇತ್ತು ಮಾರ್ಶೆಟ್ಟಳ್ಳಿ ಕ್ಲಸ್ಟರ್ದು ಸ್ಕೂಲಲ್ಲಿ, ನಮ್ಮ ಮಾರ್ಶೆಟ್ಟಳ್ಳಿ ಸ್ಕೂಲಲ್ಲಿ ಇತ್ತು. ಹಂಗಾಗಿ ಸ್ಕೂಲ್ಗೆ ಮೀಟಿಂಗಿಗೆ ಅಂತ ಬಂದಿದ್ದರು. ಮೀಟಿಂಗು ಸುಮಾರು ಒಂದು 12:20-12:25 ಆಗಿತ್ತು, ಮುಗೀತು. ಈಗ ಸಿ ಆರ್ ಪಿ ಅವ್ರ ಜೊತೆ ಸ್ಕೂಲ್ ಹತ್ರ ಬಿಡಿ ಸರ್ ನನ್ನ ಅಂತ ಹೇಳ್ಬಿಟ್ಟು ಹೊರಟರು. ಹೊರಟು 10 ನಿಮಿಷ ಆಗಿತ್ತು ಅಷ್ಟೇ ಸರ್. ಅಷ್ಟರಲ್ಲಿ ನನಗೆ ಯಾರೋ ಫೋನ್ ಮಾಡೋದು, ನಿಮ್ಮ ನಂಬರ್ ಇದೆ, ನಿಮ್ಮ ರಿಲೇಟಿವ್ ಯಾರೋ ಇರಬೇಕು, ನೋಡಿ ಮುಖ ಏನು ಗುರ್ತು ಸಿಗ್ತಾ ಇಲ್ಲ ಈ ಥರ ಆಗಿದೆ ಅಂತ. ಅದಕ್ಕೆ ನಾನು ಅವಾಗ ಇನ್ನೂ ಮೀಟಿಂಗ್ ಇದ್ದವ್ರು ಒಬ್ಬರು ಮಾರ್ಷಲ್ಲೇ ಇದ್ದರು, ಅವ್ರನ್ನ ಗಾಡೀಲಿ ಕರ್ಕೊಂಡು ಸರ್ ಯಾರಿಗೋ ನಮ್ಮವ್ರಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಬನ್ನಿ ಅಂತ ಹೋದರೆ ಸಹ ಶಿಕ್ಷಕ ಬೈಕ್ ಸವಾರ ಕೂಡ ಘಟನೆಯಲ್ಲಿ ಗಾಯಗೊಂಡಿದ್ದಾರೆ. ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ.
ಅಪಘಾತವಾದ ತಕ್ಷಣ ಯಾರು ಅನ್ನೋದು ಸುಳಿವು ಸಿಗಲಿಲ್ಲ. ಮೃತ ಶಿಕ್ಷಕಿಯ ಮೊಬೈಲ್ನಲ್ಲಿ ಕೊನೆಯದಾಗಿ ಕರೆ ಮಾಡಿ ಮಾತನಾಡಿದ ಮಾರಶೆಟ್ಟಿಹಳ್ಳಿ ಶಿಕ್ಷಕರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ಓಡೋಡಿ ಬಂದ ಶಿಕ್ಷಕ ಸಮುದಾಯ ಭೀಕರ ದೃಶ್ಯ ಕಂಡು ಆತಂಕಗೊಂಡಿದೆ. ಕಣ್ಣೀರಿಟ್ಟು ಕಂಬನಿ ಮಿಡಿದಿದೆ. ಇನ್ನು ಶಿಕ್ಷಕಿ ಅಪಘಾತದ ಸುದ್ದಿ ತಿಳಿದು ಶಿಕ್ಷಕ ಸಮುದಾಯ ಅಲ್ಲಿ ನೆರೆದಿತ್ತು. ಶಿಕ್ಷಕಿ ದಾರುಣ ಸಾವಿಗೆ ದಿಕ್ಕೆ ತೋಚದಂತಾಗಿದೆ. ಅಪಘಾತಕ್ಕೆ ಪ್ರಮುಖ ಕಾರಣ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಎನ್ನಲಾಗಿದೆ. ಗುಬ್ಬಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಲಾರಿ ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ. ಸಾವಿರಾರು ಮಕ್ಕಳಿಗೆ ಪಾಠ ಹೇಳಿಕೊಟ್ಟ ಶಶಿಕಲಾ ಟೀಚರ್ ಇನ್ನು ನೆನಪು ಮಾತ್ರ. ದೊಡ್ಡಮನಿ ಪ್ರಸನ್ನ, ಎನ್ಯೂಸ್ ಟಿವಿ, ಗುಬ್ಬಿ. ನಗರ ಪ್ರದೇಶಗಳಲ್ಲಿ ಸಾಮಾಜಿಕವಾಗಿ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ ಸ್ಲಂ ನಿವಾಸಿಗಳು. ಸಂವಿಧಾನಬದ್ಧ ಹಕ್ಕುಗಳಿಗಾಗಿ ಎರಡು ದಶಕಗಳಿಂದ ಹೋರಾಟ ನಡೆಸಲಾಗುತ್ತಿದೆ. ಆದರೆ ಬೇಡಿಕೆ ಮಾತ್ರ ಈಡೇರಿಲ್ಲ. ತಮ್ಮ ಬೇಡಿಕೆಗಳಿಗಾಗಿ ಹೋರಾಟಕ್ಕೆ ಇಳಿದಿದ್ದಾರೆ ಸ್ಲಂ ನಿವಾಸಿಗಳು. ಹೋರಾಟ ಹೋರಾಟ, ನ್ಯಾಯ ಸಿಗುವವರೆಗೂ ಹೋರಾಟ. ಹೌದು, ತಮ್ಮ ಬೇಡಿಕೆಗಳಿಗಾಗಿ ಕಳೆದ ಎರಡು ದಶಕಗಳಿಂದ ನಿರಂತರವಾಗಿ ಹೋರಾಟ ನಡೆಸುತ್ತಲೇ ಇದ್ದಾರೆ ಸ್ಲಂ ನಿವಾಸಿಗಳು. ಇವತ್ತು ಕೂಡ ಬೀದಿಗಿಳಿದು ಪ್ರತಿಭಟನೆ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ತುಮಕೂರಿನ ಶಿರಾಗೇಟ್ನ ಅರಳಿಮರದ ಪಾಳ್ಯದ ಸ್ಲಂ ಪೌಂಡ್ ಮುಂದೆ ನೂರಾರು ನಿವಾಸಿಗಳು ಜಮಾಯಿಸಿ ಜಿಲ್ಲಾಡಳಿತದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಡಿಸಿ ಕಚೇರಿಯಲ್ಲಿ ನಡೆದ ಕುಂದು ಕೊರತೆಗಳ ಸಭೆಯಲ್ಲಿ 15 ದಿನಗಳ ಒಳಗಾಗಿ ಅಗತ್ಯವಿರುವ ಸರ್ಕಾರಿ ಭೂಮಿ ಮಂಜೂರಾತಿಗೆ ಪ್ರಸ್ತಾವನೆ ಸಲ್ಲಿಸಬೇಕಿತ್ತು. ಈವರೆಗೂ ಆ ಕೆಲಸ ನಡೆದಿಲ್ಲ ಎಂದು ಪ್ರತಿಭಟನಾ ನಿರತರು ಆರೋಪಿಸಿದರು. ಅಘೋಷಿತ ಕೊಳಚೆ ಪ್ರದೇಶಗಳಾದ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸಂಪಾದನೆ ಮಠ, ಇಸ್ಮಾಯಿಲ್ ನಗರ, ಭಾರತೀ ನಗರ, ಸತ್ಯಮಂಗಲ ಜನತಾ ಕಾಲೋನಿ, ಎಳರಬಂಡೆ ಕೊಳಚೆ ಪ್ರದೇಶಗಳನ್ನು ಸ್ಲಂ ಕಾಯ್ದೆ ಅಡಿ ಅಧಿಸೂಚನೆ ಹೊರಡಿಸಬೇಕು. ಈಗಾಗಲೇ ಕೊಳಚೆ ಪ್ರದೇಶಗಳೆಂದು ಘೋಷಣೆಯಾಗಿರುವ ಪ್ರದೇಶಗಳ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಬೇಕು. ತುಮಕೂರು ನಗರ ಪಾಲಿಕೆ ವ್ಯಾಪ್ತಿಯ 17 ಕೊಳಚೆ ಪ್ರದೇಶಗಳ ಹದ್ದುಬಸ್ತು ಪ್ರಕ್ರಿಯೆಯನ್ನು ಚುರುಕುಗೊಳಿಸಿ ಹಕ್ಕುಪತ್ರ ನೀಡುವಂತೆ ಮನವಿ ಮಾಡಲಾಯಿತು. ಮನವಿ ಸ್ವೀಕರಿಸಿ ಮಾತನಾಡಿದ ಸ್ಲಂ ಬೋರ್ಡ್ನ ಅಧಿಕಾರಿ ಸರ್ಕಾರದ ಗಮನ ಸೆಳೆದು ಅಗತ್ಯ ಕ್ರಮಕ್ಕೆ ಈಗಾಗಲೇ ಆಸಕ್ತಿ ವಹಿಸಲಾಗಿದೆ ಅಂತ ಮಾಹಿತಿ ನೀಡಿದರು. ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯಿಂದ ಸ್ಲಂ ಬೋರ್ಡ್ನ ಮುಂದೆ ಒಂದು ಪ್ರತಿಭಟನೆಯನ್ನು ಮಾಡಿ ಪ್ರಮುಖವಾಗಿ ನಿವೇಶನ ರೈತರಿಗೆ 398 ಜನರಿಗೆ ಒಂದು ಏನು ಭೂಮಿ ಪ್ರಸ್ತಾವನೆಯನ್ನು ಕೊಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಏನು ತೀರ್ಮಾನ ಆಗಿತ್ತು ಅದರ ಪ್ರಕಾರವಾಗಿ 398 ಜನರಿಗೆ ನಿವೇಶನದ ಪ್ರಸ್ತಾವನೆ ಸಲ್ಲಿಸೋದಕ್ಕೆ ಕ್ರಮವನ್ನು ವಹಿಸಬೇಕು. ಜೊತೆಯಲ್ಲಿ 17 ಕೊಳಚೆ ಪ್ರದೇಶಗಳಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಒಂದು ಟೋಟಲ್ ಸೆಷನ್ ಸರ್ವೆ ಮಾಡಿ ಅವರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಈಗಾಗಲೇ ಕ್ಯಾಬಿನೆಟ್ನಲ್ಲಿ 6 ಸಮಯಾವಕಾಶವನ್ನು ಕೊಟ್ಟಿದ್ದರು. ಆದರೆ 1 ಮೇಲಾಗಿದೆ ಆ ಒಂದು ಟೋಟಲ್ ಸೆಷನ್ ಸರ್ವೆಯನ್ನು ಮಾಡಿ ತುರ್ತಾಗಿ ಒಂದು ಹಕ್ಕುಪತ್ರ ಕೊಡ್ತಕ್ಕಂಥದ್ದಾಗಬೇಕು. ಜೊತೆಯಲ್ಲಿ ಭಾರತೀನಗರ ಭಾಗ 2, ಎಳ್ಳರಬಂಡೆ, ಇಸ್ಮಾಯಿಲ್ ನಗರ, ಸಂಪಾದನೆ ಮಠ ಮತ್ತು ಸತ್ಮಂಗಲ ಕಾಲೋನಿಗಳನ್ನು ಸ್ಲಂ ಕಾಯ್ದೆ ಪ್ರಕಾರ 1975 ಕಲಂ 3 ಮತ್ತು 11 ಘೋಷಣೆ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿರ್ತಕ್ಕಂಥದ್ದಿದೆ. ಇದ್ರ ಜೊತೆಯಲ್ಲಿ ದಿಬ್ಬೂರಿನಲ್ಲಿರ್ತಕ್ಕಂಥ ದೇವರಾಜ ಅರಸು ಬಡಾವಣೆಗೆ 1200 ಜನರಿಗೆ ಹಂಚಿಕೆ ಪತ್ರವನ್ನು ಕೊಡಬೇಕು. ಮತ್ತು ಅಲ್ಲಿರ್ತಕ್ಕಂಥ ಮೈನರ್ ಸಮಸ್ಯೆಗಳೇನಿದ್ದಾವೆ, ಮನೆ ಸೋರ್ತಕ್ಕಂಥದ್ದಾಗ್ಬೋದು ಅಥವಾ ಮೂಲಭೂತ ಸೌಲಭ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಸಮಸ್ಯೆಗಳನ್ನು ತುರ್ತಾಗಿ ಬಗೆಹರಿಸ್ಕೊಡ್ಬೇಕಂತಕ್ಕಂಥ ಒಂದು ಒತ್ತಡವನ್ನು ಇರಲಿಕ್ಕೆ ಈ ಒಂದು ಪ್ರತಿಭಟನೆಯನ್ನು ಮಾಡಿ ಒಂದು ಸಹಾಯಕ ಕಾರ್ಯಪಾಲಕ ಅಭಿಯಂತರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ನಂತರದಲ್ಲಿ ಏನಾದರೂ ಇವರು ಕ್ರಮವನ್ನು ವಹಿಸಲಿಲ್ಲ ಅಂದರೆ 30 ಬಿಟ್ಟು ನಾವು ಇಲ್ಲಿ ಒಂದು ಮುತ್ತಿಗೆ ಆಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ಎಚ್ಚರಿಕೆ ಮಾಡ್ತಾ ಇರ್ತಕ್ಕಂಥದ್ದಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಆಶಯದಂತೆ ಗುಡಿಸಲು ಮುಕ್ತ ನಗರವಾಗಬೇಕು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಜಾರಿಯಾಗಿದ್ದ 1450 ಮನೆಗಳು 14 ಅಘೋಷಿತ ಸ್ಲಂಗಳಿಗೆ ಮಂಜೂರಾಗಿದೆ. ಆದರೆ ಇಲ್ಲಿಯವರೆಗೂ ಮಂಡಳಿಯಿಂದ ಯೋಜನೆ ಅನುಷ್ಠಾನವೇ ಆಗಿಲ್ಲ. 28 ಘೋಷಿತ ಕೊಳಚೆ ಪ್ರದೇಶಗಳ ಪೈಕಿ 11 ಖಾಸಗಿ ಹಾಗೂ ಇನ್ನಿತರ ಸರ್ಕಾರಿ ಒಡೆತನದ ಕೊಳಚೆ ಪ್ರದೇಶಗಳಿಗೆ ನೋಂದಣಿ ಪತ್ರ ನೀಡುವ ಕೆಲಸ ಬಾಕಿ ಇದೆ. ನಿವೇಶನ ರಹಿತ 398 ಕುಟುಂಬಗಳಿಗೆ ಭೂಮಿ ಮಂಜೂರಾತಿ ಪ್ರಸ್ತಾವನೆ ಸಲ್ಲಿಸುವಂತೆ ಹೋರಾಟ ನಿರಂತರ ಬೇಡಿಕೆಯಾಗಿದೆ. ಕ್ಯಾಮರಾಮನ್ ಸೋಮಶೇಖರ್ ಜೊತೆ ಬಾಬು ಕ್ಯಾಮರಾಮನ್ ಸೋಮಶೇಖರ್ ಜೊತೆ ಕಾಂತರಾಜು, ಎನ್ಯೂಸ್ ಟಿವಿ, ತುಮಕೂರು.
ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಶಿಷ್ಟಾಚಾರ ಉಲ್ಲಂಘನೆ ಆರೋಪ ಕೇಳಿ ಬಂದಿದೆ. ತವರಿನಲ್ಲೇ ಚುನಾಯಿತ ಜನಪ್ರತಿನಿಧಿಗಳ ಕೆಂಕಣಿಗೆ ಗುರಿಯಾಗಿದ್ದಾರೆ. ಇಷ್ಟಕ್ಕೂ ಶಿಷ್ಟಾಚಾರ ಉಲ್ಲಂಘನೆ ಆಗಿರೋದು ಯಾವ ವಿಚಾರಕ್ಕೆ ಅನ್ನೋ ವರದಿ ಇಳಿದು ನೋಡಿ. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಇದೇ ಮೊದಲ ಬಾರಿಗೆ ಸಚಿವ ಸ್ಥಾನ ಸಿಕ್ಕಿರುವುದಕ್ಕೆ ಸ್ಥಳೀಯ ಜನರು ಕಾರ್ಯಕರ್ತರು ಅಷ್ಟೇ ಯಾಕೆ ಸ್ಥಳೀಯ ರಾಜಕಾರಣಿಗಳು ಹೆಮ್ಮೆ ಪಟ್ಟಿದ್ರು. ಆದರೆ ಅದೇ ಜನಪ್ರತಿನಿಧಿಗಳು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ವಿರುದ್ಧ ಅಪಸ್ವರ ಇಟ್ಟಿದ್ದಾರೆ. ಸಚಿವರು ಅಂತಹ ಕೆಲಸ ಏನ್ ಮಾಡಿದ್ರು ಅನ್ನೋದಾದ್ರೆ ಈಚೆಗೆ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಶಿವರ ಸೇರಿದಂತೆ ಅಕ್ಕಪಕ್ಕದ ನಾಲ್ಕೈದು ಗ್ರಾಮಗಳ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ, ಏತ ನೀರಾವರಿ ಮೂಲಕ ಹೇಮಾವತಿ ನೀರು ತುಂಬಿಸುವ ಅಂದಾಜು 36.50 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನಡೆಯಿತು. ಸೌಜನ್ಯಕ್ಕಾದರೂ ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯರನ್ನ ಆಹ್ವಾನಿಸದೆ ಅವಮಾನ ಮಾಡಿ ಶಿಷ್ಟಾಚಾರ ಉಲ್ಲಂಘಿಸಿದ್ದಾರೆ. ಹೀಗಂತ ಗುರುಕುತಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮೀನಾಕ್ಷಿ ಕೇಶವಮೂರ್ತಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯತಿನ ಕಡೆಗಣಿಸಬಾರ್ದು, ಕಡೆಗಣಿಸ ರೀತಿ ಮಾಡಬೇಕು ಅಂತ ಹೇಳಿ ನಾಗೇಶ್ ಅವರಿಗೆ ಎಚ್ಚರಿಕೆ ನೀಡ್ತಾ ಇದ್ದೆ. ಮತ್ತೆ ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಧುಸ್ವಾಮಿ ಅವರನ್ನು ಕಡೆಗಣಿಸಿದಾರೆ. ಅವರು ಯಾಕೆ ಸಣ್ಣ ನೀರಾವರಿ ಇರೋದು ಯಾರ ಹತ್ರ? ಮಾಧುಸ್ವಾಮಿ ಅವರ ಹತ್ರ. ಅಟ್ಲೀಸ್ಟ್ ಅವ್ರನ್ನ ಅವ್ರು ಬರೋದು ಬೇಡ, ಅಟ್ಲೀಸ್ಟ್ ಪ್ರಿಂಟಿಗೆ ಹಾಕ್ಸಿದಾರೆ ಅವ್ರ ಹೆಸರು. ಮಾಧುಸ್ವಾಮಿ ಅವರ ಹೆಸರು ಪ್ರಿಂಟಲ್ಲಿ ಇದೆಯಾ? ಇಲ್ಲ. ಆ ರೀತಿ ಕಾರ್ಯಕ್ರಮ ರೂಪಿಸಿದವರೇ ಅಂತಂದ್ರೆ ಇವರಿಗೆ ಎಷ್ಟು ಇದ್ದಿರಬಹುದು, ಅಮ್ಮಿರ್ಬಹುದು ಅನ್ನೋದನ್ನ ತಿಪಟೂರಿನ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ ಮೀನಾಕ್ಷಿ ಕೇಶವಮೂರ್ತಿ, ತಮ್ಮ ಕ್ಷೇತ್ರದ ಶಿಕ್ಷಣ ಸಚಿವರಾಗಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಆದರೆ ಸಚಿವರಾದ ತಕ್ಷಣ ಅಭಿವೃದ್ಧಿ ಕಾರ್ಯಗಳಲ್ಲಿ ಪಕ್ಷಪಾತ ಮಾಡುವುದು ಸರಿಯಾದ ಕ್ರಮವಲ್ಲ. ಯಾವುದೇ ಸರ್ಕಾರಿ ಸಭೆ ಸಮಾರಂಭಗಳು ನಡೆದರೂ ಆ ವ್ಯಾಪ್ತಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಸಭಾಧ್ಯಕ್ಷರಾಗಿರುವುದು ಸರ್ಕಾರಿ ಆದೇಶವಾಗಿದೆ. ಶಿಕ್ಷಣ ಸಚಿವರಾದವರು ಸದರಿ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರುಗಳನ್ನು ಆಹ್ವಾನಿಸದೆ ಅಪಮಾನ ಮಾಡಿದ್ದಾರೆ ಅಂತ ಶಿಷ್ಟಾಚಾರದ ಪಾಠ ಮಾಡಿದ್ರು. ಶಿಷ್ಟಾಚಾರದ ಉಲ್ಲಂಘನೆ ಮಾಡಿದ ಶಿಕ್ಷಣ ಸಚಿವರಿಂದ ಸಂಸ್ಕಾರವಿಲ್ಲದ ವಿದ್ಯೆ ಕಲಿಯಬಹುದು ಅಂತ ಲೇವಡಿ ಮಾಡಿದ್ದಾರೆ. ಸಭೆಯಲ್ಲಿ ಪಶು ಇಲಾಖೆ ನಿವೃತ್ತ ಸಹಾಯಕ ನಿರ್ದೇಶಕರಾದ ರಾಜಶೇಖರ್, ಚಂದ್ರಶೇಖರ್, ನರಸಿಂಹಮೂರ್ತಿ, ಶಶಿಧರ್, ಶೈಲಜಾ ನಾಗರಾಜ್ ಮತ್ತಿತರರು ಇದ್ದರು. ಶಿಕ್ಷಣ ಸಚಿವರು ಶಿಷ್ಟಾಚಾರ ಪಾಠ ಹೇಳಿಸಿಕೊಳ್ಳಬಾರದಿತ್ತು ಅನ್ನೋ ಮಾತುಗಳು ಈಗ ಚರ್ಚೆಯ ವಿಷಯವಾಗಿದೆ. ಮಿಥುನ್ ಟಿವೈ ಎನ್ಯೂಸ್ ಟಿವಿ ತಿಪಟೂರು. ಇದಾಗಿತ್ತು ಈ ದಿನದ ಸುದ್ದಿ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಎನ್ಯೂಸ್ ಟಿವಿ.